ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಮನುಷ್ಯರನ್ನು ಕಾಪಾಡಿದ ಪ್ರಾಣಿಗಳ ವಿಡಿಯೋವನ್ನ ನೋಡೋಣ. ಕೇವಲ ಮನುಷ್ಯರನ್ನು ಮಾತ್ರವಲ್ಲ, ಕೆಲವು ಪ್ರಾಣಿಗಳು ಕಷ್ಟದಲ್ಲಿರುವ ಮತ್ತೊಂದು ಪ್ರಾಣಿಯನ್ನು ಸಹ ಕಾಪಾಡುತ್ತೆ. ರಿಯಲ್ ಲೈಫ್ ಹೀರೋಸ್ ಕೇವಲ ಮನುಷ್ಯರಲ್ಲಿ ಮಾತ್ರವಲ್ಲ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಾಯಿ ಮತ್ತು ಬೆಕ್ಕು ಸಾಮಾನ್ಯವಾಗಿ ಶತ್ರುಗಳೇ, ಆದರೆ ಈ ಎರಡು ಬೆಕ್ಕುಗಳು ಮಾತ್ರ ಒಂದು ನಾಯಿಯನ್ನು ಯಾವ ರೀತಿ ಕಾಪಾಡ್ತಿವೆ ನೋಡಿ. ಕಾಲುಗಳು ಇಲ್ಲದೆ ಕಷ್ಟಪಡುತ್ತಿರುವ ನಾಯಿಯನ್ನು ಈ ಎರಡೂ ಬೆಕ್ಕುಗಳು ಯಾವ ರೀತಿ ರೋಡನ್ನು ಕ್ರಾಸ್ ಮಾಡಿಸ್ತಿವೆ ನೋಡಿ. ಇಂತಹ ಹ್ಯಾಂಡಿಕ್ಯಾಪ್ ನಾಯಿಗಳನ್ನು ನಾವು ತುಂಬ ಕಡೆ ನೋಡಿರ್ತೀವಿ, ಆದರೆ ಅದಕ್ಕೆ ಯಾವುದೇ ಸಹಾಯ ಮಾಡಿರೋದಿಲ್ಲ. ಆದರೆ ಈ ಕ್ಯಾಟ್ಸ್ ಮಾತ್ರ ಅದರ ಕಷ್ಟವನ್ನು ನೋಡಿ ಯಾವ ರೀತಿ ಸಹಾಯ ಮಾಡ್ತೀವಿ ನೋಡಿ. ನಿಜವಾಗ್ಲೂ ಅಮೇಜಿಂಗ್ ಅಲ್ವಾ? ಒಬ್ಬ ಹುಡುಗಿ ತನ್ನ ಸಾಕು ನಾಯಿ ಜೊತೆ ವಾಕಿಂಗ್ ಮಾಡ್ತಾ ಇರ್ತಾಳೆ. ಆಗ ಒಂದು ನರಿ ಅವರ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಅವರ ಸಾಕು ನಾಯಿ ಆ ನರಿಯನ್ನು ನಿಲ್ಲಿಸಿ ಅವರ ಓನರನ್ನು ಕಾಪಾಡುತ್ತೆ. ಒಬ್ಬ ವ್ಯಕ್ತಿ ತನ್ನ ಸಾಕು ನಾಯಿ ಜೊತೆ ವಾಕಿಂಗ್ ಮಾಡುತ್ತಿರುವಾಗ ತಲೆ ಸುತ್ತಿ ಕೆಳಗೆ ಬಿದ್ದೋಗ್ತಾರೆ. ಆಗ ಅವರ ಸಾಕು ನಾಯಿ ರೋಡ್ನಲ್ಲಿ ಹೋಗುತ್ತಿದ್ದ ವಾಹನಗಳನ್ನು ನಿಲ್ಲಿಸಿ ನನ್ನ ಯಜಮಾನರನ್ನು ಕಾಪಾಡಿ ಅಂತ ತನ್ನ ಭಾಷೆಯಲ್ಲಿ ಹೇಳ್ತಿದೆ. ಸಾಮಾನ್ಯವಾಗಿ ಭೂಕಂಪ ಬಂದಾಗ ಎಲ್ಲ ಜನರು ಬಿಲ್ಡಿಂಗ್ ಅನ್ನು ಬಿಟ್ಟು ಹೊರಗಡೆ ಓಡಿಬಿಡ್ತಾರೆ. ಆದರೆ ಈ ನಾಯಿ ಮಾತ್ರ ಮತ್ತೆ ಬಿಲ್ಡಿಂಗ್ ಒಳಗೆ ಹೋಗ್ತಿದೆ. ಏಕೆ ಗೊತ್ತಾ? ಅದರ ಫ್ರೆಂಡನ್ನು ಸೇವ್ ಮಾಡಲು. ಒಂದು ಮೇಕೆ ಮರಿ ನೀರಿನಲ್ಲಿ ತಗಲಾಕೊಂಡಾಗ ಒಂದು ಹಂದಿ ಮರಿ ಬಂದು ಯಾವ ರೀತಿ ಕಾಪಾಡುತ್ತೆ ನೋಡಿ. ಒಂದು ಕ್ಯಾಟ್ ಮರಿಯನ್ನು ಐದು ನಾಯಿಗಳು ಅಟ್ಯಾಕ್ ಮಾಡುತ್ತೆ. ಆಗ ಅದರ ತಾಯಿ ಹೀರೋ ರೀತಿ ಬಂದು ಆ ನಾಯಿಗಳನ್ನು ಎದುರಿಸಿ ಯಾವ ರೀತಿ ಕಾಪಾಡುತ್ತೆ ನೋಡಿ. ಆನೆಗಳು ಪೂಲ್ನಲ್ಲಿ ನೀರು ಕುಡಿಯುವಾಗ ಅದರೊಳಗೆ ಆನೆ ಮರಿ ಬಿದ್ದು ಹೋಗುತ್ತೆ. ಆಗ ಆ ಎರಡು ಆನೆಗಳು ಎಷ್ಟು ಬೇಗ ಅದನ್ನು ಕಾಪಾಡುತ್ತೆ ನೋಡಿ. ಒಂದು ನಾಯಿ ಮರಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಬಿದ್ದು ಹೊರಬರಲು ಸಾಧ್ಯವಿಲ್ಲದೆ 34 ನಿಮಿಷಗಳ ಕಾಲ ನೀರಿನಲ್ಲೇ ಇರುತ್ತೆ. ನಂತರ ಅದನ್ನು ಗಮನಿಸಿದ ಮತ್ತೊಂದು ನಾಯಿ ಅದನ್ನು ಕಾಪಾಡುತ್ತೆ. ನಾಯಿ ತನ್ನ ಯಜಮಾನರನ್ನು ಸೇವ್ ಮಾಡುವ ದೃಶ್ಯವನ್ನು ನೀವು ನೋಡಿದ್ದೀರಾ? ಆದರೆ ಒಂದು ಹಂದಿ ಮರಿ ತನ್ನ ಯಜಮಾನರನ್ನು ಸೇವ್ ಮಾಡಿದ ವಿಷಯದ ಬಗ್ಗೆ ಕೇಳಿದ್ದೀರಾ? ಒಬ್ಬ ಮಹಿಳೆ ಒಂದು ಹಂದಿ ಮರಿಯನ್ನು ಪ್ರೀತಿಯಿಂದ ಸಾಕ್ತಾರೆ. ಈ ರೀತಿ ಒಂದು ದಿನ ಆಕೆಗೆ ಹೃದಯಾಘಾತ ಬರುತ್ತೆ. ಆಗ ಹಂದಿ ಬಂದು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ತಕ್ಷಣ ಹೊರಗೆ ಹೋಗಿ ರೋಡ್ ಮೇಲೆ ರೋಡ್ಗೆ ಅಡ್ಡಲಾಗಿ ಮಲಗುತ್ತೆ. ಆಗ ಒಬ್ಬ ವ್ಯಕ್ತಿ ಅದಕ್ಕೆ ಏನೋ ಆಗಿರಬೇಕು ಅಂತ ಕಾರನ್ನು ನಿಲ್ಲಿಸ್ತಾರೆ. ನಂತರ ಅದು ಎದ್ದು ಅವರ ಓನರ್ ಹತ್ರ ಅವರನ್ನು ಕರ್ಕೊಂಡೋಗುತ್ತೆ. ನಂತರ ಅವರು ಆ ಮಹಿಳೆಯನ್ನು ಹಾಸ್ಪಿಟಲ್ಗೆ ಕಳಿಸ್ತಾರೆ. ತುಂಬ ಅಮೇಜಿಂಗ್ ಪಿಗ್ ಅಲ್ವಾ? ಇದರ ಹೆಸರು ಲೂಲು. ಒಬ್ಬ ಕಳ್ಳ ರಾತ್ರಿ ಸಮಯದಲ್ಲಿ ಒಂಟಿ ಮಹಿಳೆಯಿರೋ ಮನೆಗೆ
ಕಳ್ಳತನಕ್ಕೆ ಹೋಗ್ತಾರೆ. ನಂತರ ಆ ಮಹಿಳೆ ಮೇಲೆ ಅಟ್ಯಾಕ್ ಮಾಡಲು ನೋಡ್ತಾರೆ. ಆಗ ಅವರ ಸಾಕು ನಾಯಿ ಅವರಿಗೆ ಹೇಗೆ ಬುದ್ಧಿ ಹೇಳ್ತಿದೆ ನೋಡಿ. ಈ ಕಾರಣದಿಂದಲೇ ಪ್ರತಿ ಮನೆಯಲ್ಲಿ ಸಾಕು ನಾಯಿ ಇರಬೇಕು ಅನ್ನೋದು. ನಾಯಿಗಳನ್ನು ಪ್ರೀತಿಯಿಂದ ಸಾಕಿದ್ರೆ ಅವು ನಮ್ಮನ್ನು ಕಾಪಾಡುತ್ತೆ ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದೇ ರೀತಿ ಪ್ರೀತಿಯಿಂದ ಆನೆಗಳನ್ನು ಸಾಕಿದರೂ ಸಹ ಕಷ್ಟದಲ್ಲಿ ಅವು ಕೂಡ ನಮ್ಮನ್ನು ಕಾಪಾಡುತ್ತೆ. ಅದಕ್ಕೆ ಸಾಕ್ಷಿ ಯು ಫ್ರೆಂಡ್ಸ್, ರಿಯಲ್ ಲೈಫ್ ಅನಿಮಲ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.